ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಚಿಕ್ಕೋಡಿಯಲ್ಲಿ ಶ್ರಾವಣ ಮಾಸ ನಿಮಿತ್ತ ಬಾಬಾರ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿತು. ಸಂಜೆ ಬಾಬಾರ ಪಲ್ಲಕ್ಕಿ ಉತ್ಸವವು ನೂರಾರು ಭಕ್ತ ಸಮೂಹದ ಜಯಘೋಷದಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ಚಲನಚಿತ್ರ ಹಾಗೂ ಟಿವಿ ಧಾರಾವಾಹಿಗಳ ಕಲಾವಿದೆಯರಾದ ಮೈಸೂರಿನ ಶ್ರೀಮತಿ ಮಾಲತಿ ಶ್ರೀ ಇವರು 1 kg 500 gram ಬೆಳ್ಳಿಯ ಸಾಯಿಬಾಬಾರ ಮೂರ್ತಿಯನ್ನು ಮಂದಿರಕ್ಕೆ ಅರ್ಪಣೆ ಮಾಡಿದರು. ಇದರ ಪ್ರಯುಕ್ತ ಇವರಿಗೆ ಶ್ರೀ ಸಾಯಿ ಸೇವಾ ಪರಿವಾರದಿಂದ ವಿಶೇಷ ಸತ್ಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಸಾಯಿ ಸೇವಾ ಪರಿವಾರದ ಸದಸ್ಯರಾದ ಆದಿನಾಥ್ ಶೆಟ್ಟಿ, ರಮೇಶ್ ಕುಡತರಕ್ಕರ, ಮಧು ಕುಡತರಕ್ಕರ, ಅಶೋಕ್ ಪಾಠಕ, ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷರಾದ ಶ್ರೀಮತಿ ಸವಿತಾ ತಾರದಾಳೆ, ರುವಾರಿಗಳಾದ ಶ್ರೀಮತಿ ವೀಣಾ ಕೌಟಗಿಮಠ, ಸಾಗರ ಬಿಸ್ಕೋಪ, ಎಸ್ ಬಿ ಉಕಲಿ ಉಪಸ್ಥಿತರಿದ್ದರು. ತವರ ಮನೆಗೆ ಬಂದಷ್ಟು ಸಂತೋಷ ನನಗೆ ಆಗ್ತಾನೆ ಇತ್ತು. ನಾನು ಸಾಯಿ ಭಕ್ತಳಾದೆ. ಬರ್ತಾ ಬರ್ತಾ ನನ್ನ ಮನಸ್ಸಿನಲ್ಲಿ ಏನಿತ್ತು ಅಂದ್ರೆ, ಮನುಷ್ಯ ಇರೋ ತನಕ ಒಂದು ಯಾವ್ದಾದ್ರೂ ಒಳ್ಳೆ ಕೆಲಸ ಮಾಡಬೇಕು ಅಂತ. ಆದ್ರೆ ನನ್ನಲ್ಲಿ ಅಂತ ಒಳ್ಳೆ ಕೆಲಸ ಮಾಡುವಂತ ಶಕ್ತಿ ಇರಲಿಲ್ಲ. ಆದ್ರೂ ಸಣ್ಣ ಸಣ್ಣ ಅಂತ ಒಂದು ಕೆಲಸಗಳನ್ನ ಮಾಡ್ತಿದ್ದೆ. ನನಗೆ ಸಾಯಿಬಾಬಾ ಅವರು ಯಾವುದೇ ಕೆಲಸ ಮಾಡೋದಕ್ಕೂ ಯಶಸ್ಸನ್ನ ಕೊಡ್ತಾ ಇದ್ರು. ನಾನು ನಂಬಿರೋದ್ರಿಂದ ಅದಕ್ಕೆ ನಾನು ಒಂದೇನಾದ್ರೂ ಮಾಡಬೇಕು, ಉಸಿರು ಹೋದ್ರು ಹೆಸರು ಉಳಿಯುವಂತ ಒಂದು ಕೆಲಸ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ. ಆಗ ನಾನು ರಮೇಶ್ ಕುಡತರಕ್ಕರ ಅಣ್ಣನವ್ರನ್ನ ಕೇಳಿದೆ, ಒಂದು ಬಾಬಾ ಅವ್ರದ್ದು ಮೂರ್ತಿ ಮಾಡೋದಕ್ಕೆ ಎಷ್ಟಾಗತ್ತೆ ಅಂತ. ಅವ್ರು ಇಷ್ಟಾಗತ್ತೆ ಅಂದರು. ನಾನು ನಿಮ್ಮಲ್ಲಿ ಅದನ್ನು ಮಂದಿರಕ್ಕೆ ಕೊಡಬಹುದಾ ಅಂತ ಕೇಳಿದೆ. ನಮ್ಮ ಮೇಲೆ ನಿಮಗೆ ವಿಶ್ವಾಸ ಇದ್ರೆ ಕೊಡಿ ಅಂದರು. ನನ್ನ ತವರು ಮೇಲೆ ತವರು ಮನೆಯವರ ಜೊತೆನಲ್ಲಿ ನಾನು ನಂಬಿಕೆ ವಿಶ್ವಾಸ ಇರಲಿಲ್ಲ ಅಂದರೆ ನಾನು ಮಗಳನ್ನಿಸ್ಕೊಂಡಿದ್ದು ಸಾರ್ಥಕ ಆಗತ್ತಾ? ಅದಕ್ಕೆ ನಾನಂದೆ, ನೋಡಿ ವಿಶ್ವಾಸದೆಲ್ಲ ಬೇಡ, ನಾನು ಚಿಕ್ಕೋಡಿಯ ಮನೆ ಮಗಳು ಅಂತ ಅನ್ಕೊಂಡಿದ್ದೀನಿ, ಅಲ್ಲೇ ಕೊಡ್ತೀನಿ, ತಗೋತೀರಾ ಅಂದೆ. ಹ್ಞೂ ಅಂದರು. ಹಾಗಾದ್ರೆ ನೀವೇ ಅದು ಹೇಗಿರಬೇಕು, ಅದು ಯಾವ ರೀತಿ ಮಾಡಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ, ನೀವೇ ಮಾಡಿ, ಆ ನಂತರ ನಾನು ಅದನ್ನೇ ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ಅಡ್ವಾನ್ಸ್ ಇದ್ವಾನ್ಸ್ ಯಾವುದನ್ನು ಕೇಳಲಿಲ್ಲ ಅವರು. ಪದೇ ಪದೇ ನಾನು ಫೋನ್ ಮಾಡ್ತಾನೇ ಇದ್ದೆ, ಅದು ಎಷ್ಟು ಏನು, ನಾನು ಅಡ್ವಾನ್ಸ್ ಕೊಡಬೇಕಲ್ಲ, ನೀವೇನು ಬೇಡ, ನಾನು ಆಮೇಲೆ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಅಂತಿದ್ರು. ನಾನೇ ಹೋಗಿ ಆರ್ಡರ್ ಕೊಡಬೇಕಾದ್ರೆ ಅಡ್ವಾನ್ಸ್ ಇಂದ ಯಾರೂ ಮಾಡ್ತಿರ್ಲಿಲ್ಲ. ಪೂರ್ತಿ ದುಡ್ಡು ಕೊಡ್ಲಾರ್ದೆ ಬಾಬಾ ಅವ್ರನ್ನ ನಮ್ಮ ಕೈಯಲ್ಲಿ ಕೊಡ್ತಿರ್ಲಿಲ್ಲ. ಆದರೆ ಆ ಕೆಲಸನೆಲ್ಲ ನಮ್ಮ ರಮೇಶ್ ಕುಡತರಕ್ಕರ ಸಹೋದರರು ವಹಿಸ್ಕೊಂಡು ಇವತ್ತು ನೋಡಿ, ಇನ್ನೂ 10 paisa ಅವರಿಗೆ ನಾನು ಖರ್ಚು ಮಾಡಿಲ್ಲ. ಬಂದು ಪೂಜೆ ಎಲ್ಲ ಆಗಿ ನಾನು ಅಭಿಷೇಕ ಮಾಡುವಂತಹ ಒಂದು ಪುಣ್ಯನ ನನಗೆ ಕಲ್ಪಿಸಿಕೊಟ್ಟಿದ್ದಾರೆ. ಇದು ನಾನು ಬಾಬಾರ್ಗಿಂತ ಹೆಚ್ಚಾಗಿ ರಮೇಶ್ ಕುಡತರಕ್ಕರವರಿಗೆ ನಾನು ವಂದನೆ. ನನಗೆ ಯಾವ ಶ್ರಮನೂ ಇಲ್ಲದೆ ಅವರು ನನ್ನನ್ನು ಕರೆಸಿ ಗರ್ಭಗುಡಿಯೊಳಗೆ ಕಳಿಸಿ ನಾವು ಅಲ್ಲಿ ಅಭಿಷೇಕ ಮಾಡೋದಕ್ಕೆ ಎಲ್ಲ ರೀತಿಯಿಂದನೂ ಇಲ್ಲಿ ನಮಗೆ ಸ್ವಾಮಿಗಳು
ಎಲ್ಲ ರೀತಿ ಹೇಳಿಕೊಟ್ಟು ಮಾಡಿಸಿದ್ದು. ಇದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ತಿಳ್ಕೊತೀನಿ. ಮತ್ತೆ ಎಲ್ಲರ ಪ್ರೀತಿ ವಿಶ್ವಾಸದಿಂದ ಬಂದು ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಮತ್ತೆ ಮನೆ ಮಗಳನ್ನ ಕರೆದು ಈ ತರ ಒಂದು ಗೌರವಿಸಿದಿರಿ. ಇದು ನಾನು ಎಷ್ಟು ಜನ್ಮದ ಪುಣ್ಯ ಅಂತನೋ ನನಗೆ ಖುಷಿಯಲ್ಲಿ ಏನು ಮಾತಾಡಕ್ಕೆ ಆಗ್ತಾ ಇಲ್ಲ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಬಾಬಾವರು ನನಗೆ ಇನ್ನೂ ಒಂದು ಹೆಚ್ಚಿನ ಕೆಲಸಗಳನ್ನ ಮಾಡೋದಕ್ಕೆ ಆಶೀರ್ವಾದ ಮಾಡಲಿ, ದುಡಿಯೋದಕ್ಕೆ ನನಗೆ ಶಕ್ತಿ ಕೊಡಲಿ, ಅವಕಾಶಗಳು ಹೆಚ್ಚು ಬರಲಿ, ನನಗೆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ದೇವರ ಹತ್ರನೂ ಕೇಳ್ಕೊತೀನಿ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಅದೇ ರೀತಿ ನನ್ನ ಮೇಲೆ ಇರಲಿ ಅಂತ ಎಲ್ಲರ ಹತ್ರ ಕೇಳ್ಕೊತೀನಿ. ಮತ್ತೆ ಆಗಾಗ ಒಂದೊಂಚೂರು ಸಮಾಜ ಸೇವೆ ಮಾಡ್ತಿರ್ತೀನಿ, ಟೈಮ್ ಬಂದಾಗ ಇಲ್ಲೂ ಬಂದು ನಾವು ಸೇವೆ ನಮ್ಮ ಮಾಡ್ತೀವಿ ಅಂತ ಹೇಳ್ತೀನಿ. ಈ ಸಂತೋಷದಲ್ಲಿ ಇನ್ನೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಥರ ತಲೆಗೆ ಏನಾದರೂ ಬಂದಾಗ ನಾನು ಫೋನ್ ಮಾಡಿ ನಿಮಗೆ ತಿಳಿಸ್ತಾ ಇರ್ತೀನಿ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇದೇ ರೀತಿ ನಮಗಿರಲಿ ಅಂತ ನಾನು ಹೇಳ್ಕೊತೀನಿ. ನಾವು ಕಂಪನಿ ಮಾಡಿದ್ದಾಗ ಪ್ರತಿಯೊಬ್ಬರೂ ನಮಗೆ ಸಹಾಯ ಮಾಡಿದ್ದಾರೆ. ನಮ್ಮ ಅಕ್ಕ ಅಕ್ಕನ ಮಕ್ಕಳನ್ನೆಲ್ಲ ಇಲ್ಲೇ ಬಿಟ್ಟಿದ್ದೆ, ನಿರ್ಜಗಲಿನಲ್ಲಿ ಮನೆ ಹಿಡಿದಿದ್ದೆ. ಆಗ ಲಗಾರಿ ವಕೀಲರಾಗಿರ್ಬೋದು, ಗೊಂದಗಲ್ಲಿಯವರಾಗಿರ್ಬೋದು, ಪೋಷಕರಾಗಿರ್ಬೋದು, ಕುಟುಂಬಾಗಿಯವರಾಗಿರ್ಬೋದು, ತುಂಬಾ ಜನ ಹೆಸರು ಹೇಳ್ತಾ ಹೋದ್ರೆ ನೆನಪಿಗೆ ಹೆಚ್ಚು ಬರಲ್ಲ, ಆದ್ರೆ ಆಮೇಲೆ ನೆನಪಾಗುತ್ತೆ. ಅದಕ್ಕೋಸ್ಕರ ಚಿಕ್ಕೋಡಿಯಲ್ಲಿ ಬಹಳಷ್ಟು ಜನ ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ಅವರೆಲ್ರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಆದ್ರೆ ಆಗಿನವರು ಈಗ ಬಹಳಷ್ಟು ಜನ ನಮ್ಮನ್ನ ಅಗಲಿದ್ದಾರೆ, ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ಬಯಸ್ತೀನಿ. ಅವರಿಲ್ಲ ಅಂದರೂ ಈಗ ಇರೋರು ಅವ್ರ ಮಕ್ಕಳುಗಳು ನನ್ನನ್ನು ಅದೇ ಪ್ರೀತಿ ವಿಶ್ವಾಸದಿಂದ ಕಾಣ್ತಿದ್ದಾರೆ. ಇದೆಲ್ಲ ನನ್ನ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು. ಗುರು ಯಳವತ್ತಿ ಮಠ ಅವ್ರ ಮನೆಗೆ ಪಂಚಮಿ ಉಂಡಿಗೆ ಹೊರಟಿಗೆ ಬಂದಿದ್ದೆ. ಬಂದಾಗ ಇವ್ರಿಗೆ ಆದಿನಾಥರು ಫೋನ್ ಮಾಡಿದಾಗ ಕಾರ್ಯಕ್ರಮ ಇದ್ರು. ಒಂದು ವಿಚಿತ್ರ ಸಂಗತಿ ಹೇಳೋದ್ರೆ ನಮ್ಮ ಉಡುಗಡದಲ್ಲಿ ಸಾಯಿಬಾಬು ಮಂದಿರ ಇದೆ. ವಾರ ನನ್ನ ಗುರುವಾರ ಕೇಳ್ತಾರೆ, ನಾವು ಒಂದು ದಿವಸ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ಬಂದಾಗ ಇವ್ರು ಹೇಳಿದಾಗ ನಾ ಬರ್ಲಿಲ್ಲ ಅಂದ್ರೆ ಇನ್ ಸಾಯಿಬಾಬನ ಕೃಪೆಗೆ ಒಳಗಾಗೋದಿಲ್ಲ ನಾನು ಅಂತೇಳಿ ಸಾಯಿಬಾಬನಿಗೆ ಧನ್ಯವಾದವನ್ನು ಹೇಳಿಕ್ಕೆ ಬಂದಿದ್ದೇನೆ. ಸಾಯಿಬಾಬ ಅವರು ಏನಿಲ್ಲ, ಮಾತ್ರಿ ಶ್ರೀ ಅಕ್ಕನವರ ರೂಪದಲ್ಲಿ ಬಂದು ನನ್ನನ್ನು ಅವರ ಪಾದಕ್ಕೆ ಬಂದು ಮುಟ್ಟಿಸ್ಲಿಕ್ಕೆ ಅಂತ ಪ್ರಯತ್ನ ಮಾಡಿದ್ರು. ಅದಕ್ಕೆ ಬಂದು ನಾನು ಅವ್ರಿಗೆ ಶರಣಾಗಿದ್ದೇನೆ. ಜೊತೆಗೆ ಅಕ್ಕನವರ ಈ ಸೀರಿಯಲ್ಗಳು, ನಾಟಕಗಳು, ಸಿನಿಮಾಗಳು ವಿಚಾರವನ್ನು ಈಗ ಕೇಳಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದಂತೆ, ಸಾಯಿಬಾಬನ ಆಶೀರ್ವಾದಂತೆ ಇನ್ನೊಂದು 3 ವರ್ಷದಲ್ಲಿ ಅವರಿಗೆ ಪದ್ಮಶ್ರೀ ಅವಾರ್ಡ್ ಸಿಗಲಿ ಅಂತೇಳಿ ಆದೇಶಿ ನಮ್ಮ ಮಾತುಗಳನ್ನು. ಸರ್ವೈ ದೇವ ಸರ್ವೈ ದೇವ ಗಂಗಾಳ ಗೋಳ ಭಕ್ತ ಭಾವ.
ಈಗ ಯಾರೋ ನನ್ನನ್ನ ಕೇಳಿದ್ರು, ಈಗ ನೀವು ಯಾವ ಧಾರಾವಾಹಿಯಲ್ಲಿ ಮಾಡ್ತಾ ಇದ್ದೀರಿ ಅಂತ. ಅದಕ್ಕೆ ಅದೇ ರೀತಿ ಅನುಮಾನ ಸಾಮಾನ್ಯ ಎಲ್ಲರಿಗೂ ಇರುತ್ತೆ. ಈಗ ಸದ್ಯ ನಾನು ಮಾಡ್ತಾ ಇರೋ ಧಾರಾವಾಹಿಗಳಂದ್ರೆ ಸಾಯಂಕಾಲ 7:00 AM to 7:30 PM ತನಕ ಜೀ ಕನ್ನಡ ಚಾನೆಲ್ನಲ್ಲಿ ಬರ್ತಾ ಇರುವಂತ ಅಮೃತ ಧಾರೆ ಸೀರಿಯಲ್ ನಲ್ಲಿ ಮಾಡ್ತಾ ಇದ್ದೀನಿ. ಹಾಗೆ ಕಲರ್ಸ್ ಚಾನೆಲ್ನಲ್ಲಿ ಕಲರ್ಸ್ ಕನ್ನಡ ಅದರಲ್ಲಿ ಲಕ್ಷ್ಮೀ ಬಾರಮ್ಮ ಅದರಲ್ಲಿ ಮಾಡ್ತಾ ಇದ್ದೀನಿ. ಮತ್ತೆ ಸುವರ್ಣ ಅದರಲ್ಲಿ ಬ್ರಾಹ್ಮಣ್ಸ್ ಕೆಫೆ ಅಂತ ರಾತ್ರಿ 9:30 to 10:00 PM ತನಕ ಬರುತ್ತೆ. ಮತ್ತೆ ಇನ್ನೊಂದು ರಾಣಿ ಅಂತ ಒಂದು ಸೀರಿಯಲ್ನಲ್ಲಿ ಮಾಡ್ತಾ ಇದ್ದೀನಿ. ಈಗ ಎಲ್ಲರಿಗೂ ನಾ ಮಾಡ್ತಾ ಇರೋ ಸೀರಿಯಲ್ನ ಹೇಳಿದ್ದೀನಿ, ನಿಮ್ಗೆ ಟೈಮ್ ಇದ್ದಾಗ ನೋಡಿ. ಆದ್ರೆ ಮನೆಯಲ್ಲಿ ಮಕ್ಕಳಿಗೆ ತಮ್ಮ ತಮ್ಮ ಪತಿರಾಯರಿಗೆ ಊಟಕ್ಕೂ ಎಲ್ಲ ಅನುಕೂಲ ಮಾಡಿ ಆಮೇಲೆ ನೋಡಿ, ಇಲ್ಲ ಅಂದ್ರೆ ಎಲ್ಲರೂ ಕೂಡ ನಮ್ಮನ್ನ ಬಯಬಾರದು. ಅದಕ್ಕೆ ನೀವು ತೋರಿಸಿದ ನಮ್ಮ ಮೇಲಿನ ಪ್ರೀತಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ.